ಕಿಚ್ಚ ಸುದೀಪ್ ಬಳಿ ವಾರದ ಕತ್ತಿಯಲ್ಲಿ ಮನೆಯ ಹೆಣ್ಣು ಮಕ್ಕಳೆಲ್ಲ ಸೇರಿ ರಾಜಣ್ಣನ ಬಗ್ಗೆ ಸಾಲು ಸಾಲು ದೂರುಗಳನ್ನ ಕೊಟ್ಟಿದ್ದಾರೆ. ಮೈ ಮೇಲೆ ಬೀಳ್ತಾರೆ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ. ಅದಕ್ಕೆಲ್ಲ ಕಾರಣ ಬಣ್ಣ ಬಳಿಯುವ ಟಾಸ್ಕ್ನಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿದ್ದಲ್ಲದೆ ದೀಪಿಕಾ ಅವರ ಮೈ ಮೇಲೆ ಬೀಳುವಂತೆ ವರ್ತಿಸಿದ್ದು. ಅದಷ್ಟೇ ಅಲ್ಲ, ಮನೆಯವರಿಗೆಲ್ಲ ಈ ಅನುಭವವಾಗಿದೆಯಂತೆ. ಈ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಕೇಳಿದ್ದಾರೆ, ಏನ್ರಿ ರಾಜಣ್ಣ ಅವರೇ, ಮನೆಯ ಹೆಣ್ಣುಮಕ್ಕಳು ದೂರ ನಿಂತು ಮಾತನಾಡಿ ಅಂದ್ರು ಹತ್ತಿರ ಹತ್ತಿರ ಹೋಗಿ ಮಾತನಾಡ್ತೀರಾ? ನಿಮ್ ಭಾವನೆ ಕೆಟ್ಟದ್ದು ಅಂತಲ್ಲ, ನಡವಳಿಕೆ ಅವರಿಗೆ ಇರಿಟೇಟ್ ಆಗ್ತಾ ಇದೆ ಎಂದಾಗ ತಿಳಿದುಕೊಳ್ಳಿ ಎಂದಿದ್ದಾರೆ. ಈ ಬಗ್ಗೆ ಮೊದಲಿಗೆ ದಿವ್ಯಾ ಬಳಿ ಕೇಳಿದ್ದಾರೆ, ಹೌದು ಸರ್, ಹೊಗಳಿದಾಗ ತುಂಬಾ ಚೆನ್ನಾಗಿ ಸ್ವೀಕರಿಸ್ತಾರೆ. ಇದೇ ರಾಜಣ್ಣ ಅವರ ಹೆಂಡತಿ ಕಾಲಿಗೆ ಬಿದ್ದಾಗ ಅಪ್ರಿಷಿಯೇಟ್ ಕೂಡ ಮಾಡಿದ್ದೆ ಸರ್. ಒಳ್ಳೆಯದನ್ನ ಹೇಳಿದಾಗ ಕೇಳಿಸ್ಕೊಳ್ತಾರೆ, ಆದರೆ ಏನೋ ಇರಿಟೇಟ್ ಆಗುತ್ತೆ ಎನ್ನುವಾಗ ಕೇಳಿಸ್ಕೊಳ್ಳಲ್ಲ. ಕೋಪ ಬಂದಾಗ ಹುಡುಗಿನ ಹುಡುಗಾನ ಅಂತ ಕೂಡ ನೋಡಲ್ಲ, ತಳ್ಳಿ ಬಿಡ್ತಾರೆ. ಒಮ್ಮೆ ಅನುಪಮ ವಿಚಾರದಲ್ಲೂ ಕೂಡ ಏನೋ ಹೇಳುವಾಗಲೂ ಕೂಡ ಅದೇ ರೀತಿ ಮಾಡಿಬಿಟ್ರು. ಅದೇ ತರಹದ ಘಟನೆ ಮೊನ್ನೆ ಕೂಡ ನಡೆಯುತ್ತೆ. ದೀಪಿಕಾ ಬಳಿ ಮಾತನಾಡುವಾಗ ಕೋಪದಲ್ಲಿ ನುಗ್ಗಿ ಹೋಗ್ತಾರೆ, ಆಗ ನಾನು ಮಧ್ಯೆ ಹೋಗ್ತೀನಿ. ನಾನು ಹುಡುಗಿ ಅಂತ ಕೂಡ ನೋಡಿದೆ, ನನ್ನನ್ನು ಆ ಕಡೆ ತಳ್ತಾರೆ, ಅಲ್ಲಿ ಹೋಗಿ ನಿಲ್ಲು ಅಂತಾರೆ. ಇವರೇ ನಮ್ಮ ಅಪ್ಪಾಜಿನ, ಇಬ್ಬರೂ ಕಂಟೆಸ್ಟೆಂಟ್ ಅಷ್ಟೇ. ಇವರು ಎಲ್ಲರನ್ನೂ ತಂಗಿ ರೀತಿಯಲ್ಲಿ ನೋಡ್ತಾರೆ, ಆದರೆ ಅವರ ನಡವಳಿಕೆ ಆ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ. ಬಳಿಕ ಅನುಪಮ ಅವರನ್ನು ಕೇಳಿದ್ದು, ಕಾವ್ಯ ಕ್ಯಾಪ್ಟನ್ ಆಗಿದ್ದಾಗ ಅವ್ರಿಗೆ ನಾವು ಏನು ಹೇಳಿದ್ವೋ ಅದನ್ನೂ ಕೂಡ ನಿಮಗೆ ಹೇಳೋದಕ್ಕೆ ಹೊರಟಿದ್ದು. ಆದರೆ ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಹೊರಗೋಗಿ ನೋಡಿ ನಾನು ಹೆಣ್ಣುಮಕ್ಕಳನ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಂತ. ಆದರೆ ನಾವಿಲ್ಲಿ ಹೊರಗಡೆಯ ವಿಚಾರವನ್ನು ಮಾತನಾಡಲೇ ಇಲ್ಲ, ನಮ್ಮ ಬಳಿ ಸರಿಯಾಗಿ ನಡೆದುಕೊಳ್ಳಿ ಅಂತ ಹೇಳಿದ್ದೇವೆ ಎಂದಿದ್ದಾರೆ. ದೀಪಿಕಾ ಕೂಡ ಕಂಪ್ಲೇಂಟ್ ಮಾಡಿದ್ದು, ಮಾತನಾಡುವಾಗ ಕಿರುಚಾಡಬೇಡಿ ಅಂತ ಹೇಳ್ತೀವಿ, ಆದರೆ ಕಿರುಚದೇ ಇರೋದಕ್ಕೆ ಅವರು ರೆಡಿಯೇ ಇರಲ್ಲ. ನನ್ನ ಹತ್ರ ಬಂದರೂ ಜಗಳ ಮಾಡ್ತಾರೆ, ದಿವ್ಯಾ ಬಳಿ ಹೋದರೂ ಜಗಳ ಮಾಡ್ತಾರೆ, ಆ ಕಡೆ ಹೋದರೂ ಈ ಕಡೆ ಬಂದರೂ ಜಗಳ ಜಗಳ ಜಗಳ, ಒಟ್ಟಿನಲ್ಲಿ ಎಲ್ಲರ ಬಳಿಯೂ ಕೂಡ ಜಗಳ ಆಡ್ತಾರೆ. ನೀವು ಹೇಳಿ, ಆದರೆ ಅದನ್ನೇ ನಿಧಾನಕ್ಕೆ ಹೇಳಿ. ಯಾಕೆ ಕಿರುಚಿ ಹೇಳ್ತೀರಾ? ಅಷ್ಟು ಹತ್ತಿರದಲ್ಲಿ ಬಂದು ಮಾತನಾಡಬೇಡಿ ಅಂತ ಹೇಳಿದರೂ ಕೂಡ ಅದನ್ನು ಕೇಳೋದಕ್ಕೆ ಅವರು ರೆಡಿ ಇರಲ್ಲ ಅಂತ ತಿಳಿಸಿದ್ದಾರೆ. ಇದೆಲ್ಲವನ್ನು ಕೇಳಿಸಿಕೊಂಡ ರಾಜಣ್ಣ, ನನ್ನದು ತಪ್ಪಿರಬಹುದು ಸರ್, ಅದನ್ನು ಒಪ್ಪಿಕೊಳ್ತೇನೆ, ಆದರೆ ನಾನು ಆರಾಮಾಗಿಯೇ ಮಾತನಾಡ್ತೀನಿ, ಅವರೇ ನನ್ನನ್ನು ಟ್ರಿಗರ್ ಮಾಡೋದು ಎಂದಿದ್ದಾರೆ. ಇದೆಲ್ಲವನ್ನು ಕೇಳಿಸಿಕೊಂಡ ಸುದೀಪ್ ಅವರಿಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ, ನೀವೇ ಹೇಳಿದ್ರಿ ಎಲ್ಲ ಮುಗಿದು ಹೋದ ಮೇಲೆ ಮತ್ತ್ಯಾಕೆ ಬಂತು ಅಂತ. ಏನೂ ಮುಗಿದಿರಲಿಲ್ಲ ಸರ್, ಪ್ರಶ್ನೆಗಳು ಇನ್ನೂ ಹಾಗೇ ಇತ್ತು, ಕೆಲವರಿಗೆ ಹೇಳುವುದೂ ಇತ್ತು. ಇನ್ನು ಮನೆಗೆ ನಿಮಗಿಷ್ಟವಾದವರು ಬಂದು ಹೋಗ್ತಾರೆ, ಗಾರ್ಡನ್ ಏರಿಯಾದ ಸೋಫಾ ಮೇಲೆ ಕೂತು ಒಂದು ಮಾತನ್ನು ಹೇಳ್ತಾರೆ. ಸುದೀಪ್ ಸರ್ ಕೂಡ ಹೇಳಿದ್ದಾರೆ, ನಿಮ್ಮ ಟೋನ್ ಚೇಂಜ್ ಮಾಡಿಕೊಳ್ಳಿ ಅಂತ. ಇನ್ನುಳಿದದ್ದು ನಿಮಗೆ ಬಿಟ್ಟಿದ್ದು ಸರ್, ನೀವು ಇಷ್ಟಪಟ್ಟವರ ಮಾತನ್ನೇ ಕೇಳದೇ ಇದ್ರೆ ಹೇಗೆ ಅಂತ ಸುದೀಪ್ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.